ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಆರೋಗ್ಯ ಕೊಡ್ಲಿ, ಎಲ್ಲ ನೀವು ಕೊಟ್ಟಮೇಲೆ ನಮ್ಗೆಲ್ಲ ಸಿಗುತ್ತೆ ಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೇಡಮ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರಾಜರಾಜೇಶ್ವರಿ ತಾಯಿ ಒಳ್ಳೇದು ಮಾಡಲಿ. ಈ ದಿನ ನನ್ನ ಜನ್ಮದಿನೋತ್ಸವನ, 60th ಜನ್ಮದಿನೋತ್ಸವನ ಎಲ್ಲ ಗೆಳೆಯರು ಸೇರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಯಾಕೆಂದರೆ ನಾನು ಜನ್ಮದಿನೋತ್ಸವ ಆಚರಣೆ ಮಾಡ್ಕೊಳ್ಳೋದು ಬೇಡ, ದೇವಸ್ಥಾನಕ್ಕೆ ಹೋಗೋಣ ಅಂತಿದೆ. ನಮ್ಮ ಎಲ್ಲ ಗೆಳೆಯರು ಗಲಾಟೆ ಮಾಡಿ ಈ ಒಂದು ಕಾರ್ಯಕ್ರಮ ಮಾಡಿದರೆ ನಿಜವಾಗ್ಲೂ ಸಂತೋಷ ಆಗ್ತದೆ. ಅದೇ ರೀತಿ ನನ್ನ ಭಾಗದ ಎಲ್ರಿಗೂ ಕೂಡ ಎಲ್ಲ ಜನತೆಗೂ ಆ ತಾಯಿ ರಾಜರಾಜೇಶ್ವರಿ ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಒಳ್ಳೆ ರೀತಿ ನಮ್ಮ ಬಡಾವಣೆ ಬೆಳೀಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅದನ್ನು ನಾನೀಗ ಯಾವುದೇ ರೀತಿಯಲ್ಲಿ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ನಿಮಗೆ ಗೊತ್ತಿರ್ತದೆ ಬದಲಾವಣೆಗಳು ಬೇಜಾನಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ ಮೇಡಮ್. ಮೇಡಮ್ ಅವರು ಕಾಂಗ್ರೆಸ್ಸಿಂದ ಬಂದಿದ್ರು ವಾಪಸ್ ಕಾಂಗ್ರೆಸ್ಗೆ ಹೋಗಿದ್ದಾರೆ. ನಾವು ಇಲ್ಲೇ ಇದ್ದೀವಿ, ಇಲ್ಲೇ ಇರ್ತೀವಿ, ಮುಂದೇನು ಇಲ್ಲೇ ಉಳ್ಕಂತೀವಿ ಮೇಡಮ್. ನಾವೆಲ್ಲ ಇಲ್ಲೇ ಇರ್ತೀವಿ, ನಿರೀಕ್ಷೆ ಇಲ್ದಿರೆ ನಾವು. ಯಾಕೆಂದರೆ ನಾವು ವೋಟ್ ಹಾಕೋಕ್ಕೆ ಶುರು ಮಾಡಿದಾಗಿಂದನೂ ನಾವು ಹಾಕಿರೋದು ಬಿ ಜೆ ಪಿಗೆ. ನಾವು ಇಲ್ಲೇ ಇರ್ತೀವಿ, ನಾವು ಆರ್ ಎಸ್ ಎಸ್ ಇಂದ ಬಂದವರು, ಯಾರೇ ಬರಲಿ ಹೋಗಲಿ ನಾವು ಇಲ್ಲೇ ಸ್ಥಿರವಾಗಿರ್ತೀವಿ. ಇವತ್ತು ನಮ್ಮ ಪತಿಯರಾದ ಮಂಜು ಅವ್ರದ್ದು 61ನೇ ವರ್ಷದ ಹುಟ್ಟಿದಪ್ಪ. ಇವತ್ತು ಈ ಒಂಥರ ಸಂಭ್ರಮದಿಂದ ನಮ್ಮ ವಾರ್ಡ್ ನಂಬರ್ 160 ಎಲ್ಲ ಜನರು ಸ್ನೇಹಿತರು ಬಂದು ಬಳಗ ಎಲ್ಲರೂ ಕೂಡ ಇವತ್ತು ಭಾಳ ಖುಷಿಯಿಂದ ಆಚರಿಸಿದ್ದು ಭಾಳ ಖುಷಿಯಾಯಿತು ನಮಗೆ. ಯಾಕಂದರೆ ಇದೊಂದು 2 ವರ್ಷದಿಂದ ನಮ್ಮ ಕೈಲಿ ಹುಟ್ಟಿದಪ್ಪ ಒಂದು ಮಾಡಲಿಕ್ಕೆ ಆಗೋಗಿರಲಿಲ್ಲ, ಮನೆಯಲ್ಲಿ ಏನೋ ಒಂದು ತೊಂದರೆ ಆಗಿ. ಈ ವರ್ಷ ಮಾಡಿದ್ದು ಭಾಳ ಖುಷಿ ಆಯಿತು, ಯಾಕಂದರೆ ಎಲ್ಲರೂ ಸೇರಿ ಭಾಳ ಸಂಭ್ರಮದಿಂದ ಖುಷಿಯಿಂದ ಆಚರಿಸಿದ್ರು. ಇದೇ ರೀತಿ ಅವ್ರಿಗೆ ಹುಟ್ಟಿದಪ್ಪ ಸಂಭ್ರಮದಿಂದ ಆಚರಿಸಲಿ, ಅವ್ರಿಗೆ ರಾಜರಾಜೇಶ್ವರಿ ತಾಯಿ ಆರೋಗ್ಯ ಐಶ್ವರ್ಯ ಎಲ್ಲ ನೀಡಲಿ ಅಂತ ನಾನು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ.